ಆಗಸ್ಟ್ನಿಂದ ಸಿನಿಮಾ ಥಿಯೇಟರ್ ಆರಂಭ ಮಾಡಬಹುದು ಅಂತ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕಂಡೀಷನ್ ಮೇಲೆ ಥಿಯೇಟರ್ ಆರಂಭಕ್ಕೆ ಇವಾಗ ಅನುಮತಿಯನ್ನ ಕೊಟ್ಟಿರೋದು. ಹಾಗಾದ್ರೆ ಥಿಯೇಟರ್ ಮಾಲೀಕರು ಏನ್ ಹೇಳ್ತಾರೆ? ಒಂದು ಪ್ರಾಬ್ಲಮ್ ಏನು ಅಂದ್ರೆ, ನಿರ್ಮಾಪಕರು ಇವಾಗ ಆಲ್ರೆಡಿ ತುಂಬಾ ಸಿನಿಮಾ ಮಾಡಿದ್ದಾರೆ, ರೆಡಿ ಇಟ್ಕೊಂಡಿದ್ದಾರೆ, ರಿಲೀಸ್ಗೆ ವೇಟ್ ಮಾಡ್ತಾ ಇದ್ದಾರೆ. ರಿಲೀಸ್ ಮಾಡಿದ್ರು ಕೂಡ ಜನ ಬರ್ತಾರಾ ಇಲ್ವಾ, ಸೊ ಹಾಕಿರುವಂತ ಬಂಡವಾಳ ತಮಗೆ ಸಿಗುತ್ತಾ ಇಲ್ವಾ, ಲಾಸ್ ಆಗ್ಬಿಡುತ್ತಾ ಅಂತ ಅವ್ರ ಚಿಂತೆ. ಈಗ ಕೇಂದ್ರ ಸರ್ಕಾರ ಏನೋ ಪರ್ಮಿಷನ್ ಕೊಟ್ಟಿದೆ, ಈಗ ಒಂದ್ ಸೀಟ್ ಬಿಟ್ಟು ಮತ್ತೊಂದ್ ಸೀಟ್ ಅಲ್ಲಿ ಆಸನ ವ್ಯವಸ್ಥೆಯನ್ನ ಮಾಡಬೇಕು. ಕೊರೋನಾ ಇರೋದ್ರಿಂದ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಒಂದ್ ರೋಲ್ ಬಿಟ್ಟು ಇನ್ನೊಂದ್ ರೋಲಿನಲ್ಲಿ ಆಸನ ವ್ಯವಸ್ಥೆ ಮಾಡಬೇಕು. ಆಗಸ್ಟ್ ಮೊದಲು ಅಥವಾ ಕೊನೆಯಿಂದ ನೀವು ಆರಂಭ ಮಾಡಿ ಥಿಯೇಟರ್ ಸ್ಟಾರ್ಟ್ ಮಾಡಬಹುದು, ಸಿನಿಮಾ ಪ್ರದರ್ಶನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಸೊ ಇವಾಗ ಈಗ ಶಿಫಾರಸ್ ಏನೋ ಆಗಿದೆ, ಬಟ್ ಥಿಯೇಟರ್ ಮಾಲೀಕರು ಈ ಶಿಫಾರಸ್ಸಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. 25% ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಾರೆ, ಸೊ ಅವಾಗ ನಮಗೆ ಕಷ್ಟ ಆಗುತ್ತೆ ನಡೆಸೋದಕ್ಕೆ, ತುಂಬಾ ಲಾಸ್ ಆಗುತ್ತೆ. ಹೀಗೆ ನಡೆಸೋಕ್ಕಿಂತ ಥಿಯೇಟರ್ ಮುಚ್ಚೋದೇ ಕ್ಷೇಮ ಅಂತ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್. ಧರಣೀಶ್, ಇಂಥದೊಂದು ಆಲೋಚನೆ ಚರ್ಚೆಗಳು ಹಿಂದಿನಿಂದಲೂ ಕೂಡ ವ್ಯಕ್ತವಾಗಿತ್ತು, ಕೊರೋನಾ ಬಂದಾಗಿನಿಂದಲೂ ಕೂಡ, ಬಟ್ ಥಿಯೇಟರ್ ಮಾಲೀಕರು ಏನ್ ಹೇಳ್ತಾರೆ ಅಂತ ಒಂದು ಕುತೂಹಲ ಇತ್ತು. ಇವಾಗ ಅಪೋಸ್ ಮಾಡ್ತಾ ಇದ್ದಾರೆ, ಇವಾಗ ಏನೆಲ್ಲ ಕಂಡೀಷನ್ ಮೇಲೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು? ಚಿತ್ರಮಂದಿರಗಳ ಓಪನ್ ಮಾಡುವ ದೃಷ್ಟಿಯಲ್ಲಿ ಈಗಾಗಲೇ ಕೇಂದ್ರದ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಕೇಂದ್ರ ಗೃಹ ಇಲಾಖೆಗೆ ಒಂದು ಶಿಫಾರಸನ್ನ ಮಾಡಿದೆ. ಏನಂತಂದ್ರೆ, ಆಗಸ್ಟ್ ಫಸ್ಟ್ ವೀಕ್ ಅಥವಾ ಆಗಸ್ಟ್ ಕೊನೆಯಲ್ಲಿ ನೀವು ಚಿತ್ರಮಂದಿರಗಳನ್ನ ಆರಂಭಿಸಬಹುದು. ಅದಕ್ಕೆ ಸೂಕ್ತ ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತನಾಡೋದಕ್ಕೆ ಫಿಲ್ಮ್ ಚೇಂಬರ್ ಉಪಾಧ್ಯಕ್ಷರು ಆಗಿರುವಂತಹ ಉಮೇಶ್ ಬಣಕಾರ್ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್ ಬಣಕಾರ್ ಅವರೇ, ನಿನ್ನೆ ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಕೂಡ ನೀವು ಮಾಡಿದ್ರಿ, ಶಿವರಾಜ್ ಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು, ತಮ್ಮ ಕಷ್ಟ ಏನೆಲ್ಲ ಆಗ್ತಿದೆ ಚಿತ್ರರಂಗದಲ್ಲಿ ಅಂತ. ಈಗ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಥಿಯೇಟರ್ ಓಪನ್ ಮಾಡಬಹುದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಈಗ ಮಾಲೀಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಸೊ ಇದು ನಿಮ್ಗೆ ಯಾವ ತರ ತರ್ತಾ ಇದೆ ಅಂದ್ರೆ, ಈ ನಿರ್ಧಾರ ಸರಿಯಾಗಿದೆಯಾ? ಥಿಯೇಟರ್ ಇನ್ನೊಂದ್ ಸ್ವಲ್ಪ ದಿನ ಓಪನ್ ಮಾಡದೇ ಇರೋದು ಬೆಟರ್ ಅನ್ಸುತ್ತಾ, ಅಥವಾ ಈ ರೂಲ್ಸ್ ಇಟ್ಕೊಂಡು ಓಪನ್ ಮಾಡಿದ್ರೆ ಬೆಟರ್ ಅನ್ಸುತ್ತಾ? ಮೇಡಮ್, ಮೊದಲನೇದು, ನಿನ್ನೆ ಶಿವಣ್ಣ ಅವ್ರ ಮನೆಯಲ್ಲಿ ಅಷ್ಟೂ ಜನ ಚಿತ್ರರಂಗದ ಗಣ್ಯರು ಹೋಗಿ ಮಾತಾಡ್ಕೊಂಡು ಬಂದಿದ್ದೆ ಒಂದು ಶುಭ ಶಕುನ. ಹೌದು. ಸೊ ಅದರ ಆಧಾರದ ಮೇಲೆ ಅದು ನಾವೊಂದು ಮಾತಾಡುವಾಗ ಲಾರ್ಡರ್ ಆಗಿತ್ತು, ಏನಾಗಿತ್ತು ಒಟ್ಟ ನಂತರ ಇವತ್ತಿಗೆ ನಮ್ಗೆ ಗ್ರೀನ್ ಸಿಗ್ನಲ್ ಬಂದಿದೆ. ಚಿತ್ರೀಕರಣದ ವಿಚಾರದಲ್ಲಿ ಅವರು ಗೈಡ್ಲೈನ್ಸ್ ಗಳು ಏನಿದಾವೆ, ಈಗ ಮೊದ್ಲು ಮನೆ ಕೊಟ್ಟಿದ್ರು ಚಿತ್ರೀಕರಣಕ್ಕೆ, ಆದ್ರೆ ಲಿಮಿಟ್ ಮೆಂಬರ್ಸ್ ಗಳನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ನಿಯಮವಾಗಿತ್ತು. ಅದಕ್ಕೆ ಅಡ್ಜಸ್ಟ್ ಆಗಿ ಕೆಲವರು ಮಾಡಿದ್ರು, ಇನ್ ಕೆಲವರು ಮಾಡಕ್ ಆಗ್ಲಿಲ್ಲ. ದೊಡ್ಡ ದೊಡ್ಡ ನಟರ ಚಿತ್ರಗಳನ್ನ ಮತ್ತೆ 100, 200, 300 ಜನಗಳನ್ನ ಇಟ್ಕೊಂಡು ಮಾಡತಕ್ಕಂತ ಚಿತ್ರೀಕರಣದ ಚಿತ್ರೀಕರಣಗಳು ಸ್ಥಗಿತವಾಗಿತ್ತು. ಈಗ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅನ್ನೋದೊಂದು ಪ್ರಶ್ನೆ ಇದೆ ಮೇಡಮ್. ಥಿಯೇಟರ್ ಮಾಲೀಕರು ಅಂತ ನಾವು ಕೇಳ್ಪಟ್ವಿ. ಚಿತ್ರಮಂದಿರದ ಮಾಲೀಕರಲ್ಲಿ ಎರಡು ತರ ಇದೆ, ಒಂದು ಸಿಂಗಲ್ ಸ್ಕ್ರೀನ್, ಇನ್ನೊಂದು ಮಲ್ಟಿಪ್ಲೆಕ್ಸ್. ಇವಾಗ ಎರಡಕ್ಕೂ ಇದು ಅಪ್ಲೈ ಆಗುತ್ತೆ. ಯಾವ ತರ ಗೊತ್ತಾ, ಈಗ ಒಂದ್ ಸೀಟ್ ಬಿಟ್ಟು ವ್ಯಕ್ತಪಡಿಸ್ತಾರದ ಅಂಶ ಏನು ಅಂತ, ರೋ ಇರುತ್ತೆ ಅಂದ್ರೆ ಒಂದ್ ರೋ ಬಿಟ್ಟು ಇನ್ನೊಂದ್ ರೋ, ಅಂದ್ರೆ ಅಟ್ ಲೀಸ್ಟ್ ನೀವ್ 50% ಅದಕ್ಕಿಂತ ಜಾಸ್ತಿ ಕೊಟ್ರೇನಾದ್ರೂ ಅವ್ರಿಗೆ ಬಹುಶಃ ಲಾಭ ಆಗ್ತಿತ್ತೇನೋ. ಇವಾಗ ಒಂದ್ 25% ಅಷ್ಟೇ ಫಿಲ್ಅಪ್ ಆಗುತ್ತೆ ಮೇಡಮ್. ಮೇಡಮ್, ಈಗ ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರವನ್ನ ಕಾಪಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಕೇಂದ್ರ ಸರ್ಕಾರ ಅದನ್ನ ಒಂದು ನಿಯಮವನ್ನ ಜಾರಿ ಮಾಡಿರ್ಬೋದು. ಈಗ ಚಿತ್ರೀಕರಣ ಮುಗಿಸಿ ನಿಂತಿರ್ತಕ್ಕಂತ 100 ಚಿತ್ರಗಳ ಬಿಡುಗಡೆಗೆ ಇರೋದ್ರಿಂದ ಈ ಸಂದರ್ಭದಲ್ಲಿ ನಮ್ಮ ಎಕ್ಸಿಬಿಟರ್ಗಳು ಅಂದ್ರೆ ಯಾವ ರಾಜ್ಯದ ಎಕ್ಸಿಬಿಟರ್ಗಳು ಅದನ್ನ ತೊಂದರೆ ಮಾಡ್ತಾ ಇದಾರೆ. ಏನಂತಂದ್ರೆ ಈ ಇಷ್ಟು ದಿವಸ ಏನು ಇರ್ಲಿಲ್ಲ ಅಲ್ವರ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತಾರೆ. ಏನು ಇಲ್ದಿರೋ ಜಾಗದಲ್ಲಿ ಸ್ವಲ್ಪ ಏನನ್ನ ಇತ್ತು ಅಂದ್ರೆ ವರ್ಕೌಟ್ ಆಗ್ತದೆ. ಹಂತ ಹಂತವಾಗಿ ಎಲ್ಲವನ್ನು ಸಡಿಲ ಸ್ಟಾರ್ಟ್ ಆಗ್ಲಿ ಅಂತ, ನಿಧಾನವಾಗಿ ಸ್ಟಾರ್ಟ್ ಆಗ್ಲಿ, ಈಗ್ಲೇ ಅಪೋಸ್ ಮಾಡೋದ್ ಬೇಡ ಅಂತ. ಓಕೆ ಫೈನ್, ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಬಣಕಾರ್ ಅವರೇ ಮಾತಾಡೋದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.